ಇನ್ನು ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ದಾರೆ. ಪ್ರತಾಪ ಸಿಂಹ ಅನಂತಕುಮಾರ್ ಹೆಗಡೆ ಟಿಕೆಟ್ ಇಲ್ಲದೆ ಇವತ್ತು ಮನೆಯಲ್ಲಿ ಕುಳಿತಿದ್ದಾರೆ. ಕಳೆದ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಮಿಷನ್ 150 ಅಂತ ಹೇಳಿದ್ರು, ಆದರೆ ಬಿಜೆಪಿಯ ಮಿಷನ್ ಕೆಟ್ಟ ಹೋಗಿ 66ಕ್ಕೆ ಬಂದು ನಿಂತರು. ಈಗ ವಿಜಯೇಂದ್ರ ಸಾರಥ್ಯದಲ್ಲೂ ಕೂಡ ಇವರ ಮಿಷನ್ ಇದೆಯಲ್ಲ, ಇದು ಟೇಕ್ ಆಫ್ ಆಗೋದಿಲ್ಲ. ಶಿವಮೊಗ್ಗದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹೇಳಿದ್ರೆ ಬಿಜೆಪಿ ಅನ್ಬಹುದು ಹೆಂಗ್ ಹೇಳ್ತಾನೆ ಅಂತ, ನನ್ನ ಎಲೆಕ್ಷನ್ ಅಲ್ಲಿ ಹಂಗೆ ಹೇಳಿದ್ದ ಅವರು. ಅಲ್ವಾ, ಮಿಷನ್ 150 ಅಂದ್ರು, ಅದು ಕೆಟ್ಟೋಗ್ಬಿಟ್ಟು 67 ಬಂತು. ಈಗ ಮೋಸ್ಟ್ಲಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಟೇಕ್ ಆಫ್ ಆಗುತ್ತೋ ಇಲ್ವೋ ಅಂತ, ಟೇಕ್ ಆಫೇ ಆಗಲ್ಲ ಅಂತ. ವಿಜಯೇಂದ್ರ ಅವರೇ ಖಂಡಿತವಾಗೂ ಟೇಕ್ ಆಫ್ ಕೂಡ ಆಗಲ್ಲ. ನಾನು ಮಾತಾಡ್ತಿಲ್ಲ, ಇದನ್ನು ಈಶ್ವರಪ್ಪನವರೇ ಮಾತಾಡಿದ್ದಾರೆ. ರಾಘವೇಂದ್ರ ಅವರು ಏನು ಮಾಡಿದ್ದಾರೆ ಫ್ಯಾಕ್ಟ್ಸ್ನ ಮಾತಾಡಬೇಕು. ನಾವೇನಾದರೂ ಐಡಿಯಾಲಜಿಕಲಿ, ನಾನು ಬಿಜೆಪಿ ಸಂಸದರನ್ನ ಗೆದ್ದಾಗಿಂದ ಕೇಳ್ತಿದ್ದೀನಿ, ಐಡಿಯಾಲಜಿಕಲಿ ಡಿಬೇಟಿಗೆ ಬನ್ನಿ, ತೇಜೋದಯ ಬೀಳ್ಬೇಡಿ, ಬನ್ನಿ. ನೀವು 10 ವರ್ಷದಲ್ಲಿ ನಿಜವಾಗ್ಲೂ ನಿಮ್ಮ ಯೋಜನೆಗಳೇನು ತಂದು ಹೇಳಿ. ಈಗ ಹೇಳಿದ್ರೆ ಬಿಜೆಪಿ ಅನ್ಬೋದು ಹೆಂಗ್ ಹೇಳ್ತಾನೆ ಅಂತ, ನನ್ನ ಎಲೆಕ್ಷನ್ ಅಲ್ಲಿ ಹಂಗೆ ಹೇಳಿದ್ದ ಅವರು. ಅಲ್ವಾ, ಮಿಷನ್ 150 ಅಂದ್ರು, ಅದು ಕೆಟ್ಟೋಗ್ಬಿಟ್ಟು 67 ಬಂತು. ಈಗ ಮೋಸ್ಟ್ಲಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಟೇಕ್ ಆಫ್ ಆಗುತ್ತೋ ಇಲ್ವೋ ಅಂತ, ಟೇಕ್ ಆಫೇ ಆಗಲ್ಲ ಅಂತ. ವಿಜಯೇಂದ್ರ ಅವರೇ ಖಂಡಿತವಾಗೂ ಟೇಕ್ ಆಫ್ ಕೂಡ ಆಗಲ್ಲ. ನಾನು ಮಾತಾಡ್ತಿಲ್ಲ, ಇದನ್ನು ಈಶ್ವರಪ್ಪನವರೇ ಮಾತಾಡಿದ್ದಾರೆ. ರಾಘವೇಂದ್ರ ಅವರು ಏನು ಮಾಡಿದ್ದಾರೆ ಫ್ಯಾಕ್ಟ್ಸ್ನ ಮಾತಾಡಬೇಕು. ನಾವೇನಾದರೂ ಐಡಿಯಾಲಜಿಕಲಿ, ನಾನು ಬಿಜೆಪಿ ಸಂಸದರನ್ನ ಗೆದ್ದಾಗಿಂದ ಕೇಳ್ತಿದ್ದೀನಿ, ಐಡಿಯಾಲಜಿಕಲಿ ಡಿಬೇಟಿಗೆ ಬನ್ನಿ, ತೇಜೋದಯ ಬೀಳ್ಬೇಡಿ, ಬನ್ನಿ. ನೀವು 10 ವರ್ಷದಲ್ಲಿ ನಿಜವಾಗ್ಲೂ ನಿಮ್ಮ ಯೋಜನೆಗಳೇನು ತಂದು ಹೇಳಿ. ಈಗ ಹೇಳಿದ್ರೆ ಬಿಜೆಪಿ ಅನ್ಬೋದು ಹೆಂಗ್ ಹೇಳ್ತಾನೆ ಅಂತ, ನನ್ನ ಎಲೆಕ್ಷನ್ ಅಲ್ಲಿ ಹಂಗೆ ಹೇಳಿದ್ದ ಅವರು. ಅಲ್ವಾ, ಮಿಷನ್ 150 ಅಂದ್ರು, ಅದು ಕೆಟ್ಟೋಗ್ಬಿಟ್ಟು 67 ಬಂತು. ಈಗ ಮೋಸ್ಟ್ಲಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಟೇಕ್ ಆಫ್ ಆಗುತ್ತೋ ಇಲ್ವೋ ಅಂತ, ಟೇಕ್ ಆಫೇ ಆಗಲ್ಲ ಅಂತ. ವಿಜಯೇಂದ್ರ ಅವರೇ ಖಂಡಿತ